ನಮಸ್ಕಾರ ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ಮಲ್ಲೇಶ್ ಸರ್. ಮಲ್ಲೇಶ್ ಅವರೇ? ಹೌದು ಸರ್. ಯಾವ ಊರು ನಿಮ್ದು ಸರ್? ಕೀಲ್ಘಟ್ಟ. ಕೀಲ್ಘಟ್ಟ? ಹೌದು ಸರ್. ಮದ್ದೂರು ತಾಲೂಕು? ಹೌದು ಸರ್. ಮದ್ದೂರು ತಾಲೂಕು ಕೊಪ್ಪ ಹುಬ್ಳಿ. ಕೊಪ್ಪ ಹುಬ್ಳಿ? ಹೌದು. ಕೊಪ್ಪ ನಾಗಮಂಗ್ಲಕ್ಕೆ ಸೇರುತ್ತಲ್ಲ? ಹೌದೌದು. ನಾಗಮಂಗ್ಲಕ್ಕೆ ಸೇರುತ್ತೆ. ಹೌದು. ನಿಮ್ದು ಮಾತ್ರ ಮದ್ದೂರಿಗೆ ಸೇರ್ಕೊಂಡಿದೆ? ಇಲ್ಲ, ನಾಗಮಂಗ್ಲೇ ನಮ್ದು. ನಿಮ್ದು ನಾಗಮಂಗ್ಲೇ? ಹೌದು. ಓಟ್ ನಾಗಮಂಗ್ಲಕ್ಕೆ ಹಾಕ್ತೀರಿ? ಹೌದು, ನಾಗಮಂಗ್ಲಕ್ಕೆ. ಇದೆಲ್ಲ ವ್ಯವಹಾರ ಎಲ್ಲ ಮದ್ದೂರಲ್ಲಿ ಅಲ್ವಾ? ಹೌದು. ಯಾಕಂಗಾಗಿದೆ? ಇವಾಗ ಚೇಂಜ್ ಆಗ್ಬಿಟ್ಟಿದೆ. ಆಗ್ಲಿ, ಒಳ್ಳೇದಾಗ್ಲಿ. ತಾಯಿ ದರ್ಶನ ಸನ್ನಿಧಿಗೆ ಬಂದಿದ್ದೀವಿ ಸರ್. ತಾಯಿ ಬಗ್ಗೆ ಏನ್ ಹೇಳಕ್ ಇಷ್ಟ ಸರ್? ನಾವು ಸರ್ 30 ವರ್ಷ ಆಯ್ತು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿ ಎಳೆವರಮ್ಮನ. ಇಲ್ಲಿ ಬಂದು 9 ವರ್ಷ ಆಯ್ತು. 9 ವರ್ಷದಿಂದ ಬರ್ತಾ ಇದೀವಿ. ನಮ್ ಕಷ್ಟಗಳು ಏನೇ ಇದ್ರು ಇತ್ಯರ್ಥ ಆಗಿದೆ. ಒಂದಕ್ಕೆ ಒಂದ್ ಪ್ರಶ್ನೆ ಯಾವ್ದು ನಮ್ಗಿಲ್ಲ. ನಾವೇನೇ ಒಳ್ಳೆ ಕೆಲಸ ಮಾಡ್ಬೇಕಾದ್ರು ಬಂದು ಕೇಳ್ಕೊಂಡು ಕೈ ಮುಕೊಂಡು ಮಾಡಿದೀವಿ. ನಮ್ಗೆ ಯಾವುದು ಫೇಲ್ ಆಗಿಲ್ಲ. ತುಂಬಾ ಒಳ್ಳೆಯದಾಗಿದೆ. ತುಂಬಾ ಚೆನ್ನಾಗಿ ಆ ತಾಯಿ ನಮ್ಮ ಅದ್ದೂರಕ್ಕೆ ಬೆಳೆಸ್ತಾ ಇದ್ದಾಳೆ. ಅದ್ದೂರಾಗಿ ನಮ್ಮ ನಡೆಸ್ತಾ ಇದ್ದಾಳೆ. ಆ ತಾಯಿ ನಂಬಿದೀವಿ. ನಮ್ಗೆ ಯಾವತ್ತು ಮೋಸ ಮಾಡಿಲ್ಲ. 1 ರೂಪಾಯಿ ಜಾಸ್ತಿ ನಂದೇ ಕೊಟ್ಟೊಳೆ ಹೊರತು ಯಾವುದು ಕಮ್ಮಿ ಮಾಡಿಲ್ಲ. ತುಂಬಾ ಒಳ್ಳೇದ್ ಮಾಡಿದಾಳೆ. ತುಂಬಾ ನಿಮ್ ಸಮಸ್ಯೆಗಳೆಲ್ಲ ನಮ್ಮ ಸಮಸ್ಯೆಗಳೆಲ್ಲ ಬಗ್ಗಿದೆ. ನಾವೇನೇ ಒಂದ್ ಕೆಲಸ ಮಾಡ್ಬೇಕು ಅಂದ್ರೆ ಫಸ್ಟ್ ತಾಯಿ ಕೇಳ್ಕೊಂಡು ನಾವು ಮುಂದುವರಿಯೋದು. ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ತಾಯಿ ಕಳೆದಿದ್ದಾಳೆ. ನಾವಳು ಸೇವೆ ಮಾಡ್ತಾ ಇದೀವಿ. ಇವತ್ತಿಗೆ ಬಂದು 9 ವರ್ಷ ಮತ್ತೆ ಕಾರ್ಯ ಇದು 9ನೇ ವರ್ಷ. ಸಮಸ್ಯೆಗಳು ಯಾವ ರೀತಿ ಬಗೆಹರಿತು ಅದನ್ನೆಲ್ಲ ಸರ್ ಸಮಸ್ಯೆಗಳು ಅಂದ್ರೆ ಸರ್ ಎಕ್ಸಾಂಪಲ್ ಆಗ್ಬೋದು. ನಮ್ಮ ಉದ್ಯೋಗಗಳಾಗ್ಬೋದು, ಸಮಸ್ಯೆಗಳಾಗ್ಬೋದು, ವ್ಯವಹಾರಗಳಾಗ್ಬೋದು, ಎಲ್ಲ ನಾವು ಕಷ್ಟ ಏನಿದೆ ಅಂತ ಕೇಳ್ಕೊಂಡಾಗ ತಾಯಿ ಎಲ್ಲ ಕಷ್ಟ ಕಾರ್ಪಣ್ಯ ಕಳೆದಿದ್ದಾಳೆ. ಪ್ರತಿನಿತ್ಯ ಏನೇ ಆಗ್ಬೋದು ಏನೇ ತಾಯಿ ಹೌದು. ನಾವು ಬೆಳಗ್ಗೆ ಎದ್ದು ನಾವು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ತಾಯಿ ನೆನ್ಕೊಂಡು ತಾಯಿ ಫೋಟೋ ನೋಡ್ಕೊಂಡು ಉದ್ಯೋಗ ಮಾಡ್ತೀವಿ. ಏನೇ ಒಂದು ಕಾರ್ಯ ಕೆಲಸ ಮಾಡ್ಕೊಂಡು ತಾಯಿ ನಿಂಬಿದೀವಿ. ತಾಯಿ ಯಾವತ್ತೂ ಮೋಸ ಮಾಡಿಲ್ಲ. ಆರೋಗ್ಯ ಕೊಟ್ಟಿದ್ದಾಳೆ, ವಿದ್ಯೆ ಕೊಟ್ಟಿದ್ದಾಳೆ, ಬುದ್ಧಿ ಕೊಟ್ಟಿದ್ದಾಳೆ, ಆಯುಷ್ ಕೊಟ್ಟಿದ್ದಾಳೆ, ಎಲ್ಲಿ ಹೋದ್ರೂ ಬದುಕ್ತೀನಿ ಅಂದ್ರೆ ಶಕ್ತಿ ಕೊಟ್ಟಿದ್ದಾಳೆ. ಆಯ್ತು ಸ್ವಾಮಿ, ಎಲ್ಲ ಒಳ್ಳೇದಾಗ್ಲಿ. ತಾಯಿ ಆಶೀರ್ವಾದ ಹಿಂಗೆ ಇರಲಿ. ತಾಯಿಯ ಒಂದು ಪೂಜೆಗಳನ್ನ ಸ್ವತಂತ್ರ ಕಾಲಕ್ಕೆ ನೆರವೇರಿಸ್ತಾರೆ. ತಾಯಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಅರುಣ್ ಅಂತ. ಅರುಣ್ ಅವರೇ? ಮದ್ದೂರು. ಮದ್ದೂರು ಅವರು? ಹಾ, ಚಿನ್ನೇಗುಡಂದುಡ್ಡಿ. ಚಿನ್ನೇಗುಡಂದುಡ್ಡಿ ಮದ್ದೂರು ತಾಲೂಕು ಚಿನ್ನೇಗುಡಂದುಡ್ಡಿ ಅಂದ್ರೆ ಈ ಸಿಟಿನೇನಾ? ಸಿಟಿನೇನೆ. ಏನ್ ಕೆಲಸ ಮಾಡೋದು? ನಾವು ಎಳ್ನೀರ್ ಬಿಸ್ನೆಸ್ ಮಾಡ್ತೀವಿ. ಎಳ್ನೀರ್ ಬಿಸ್ನೆಸ್ ಅಂದ್ರೆ ನಿಮ್ದೇ ವೆಹಿಕಲ್ ಇದೆ? ವೆಹಿಕಲ್ ಇದೆ. ತೋಟ ಎಲ್ಲ ನಿಮ್ದೇ ಇದೆಯಾ? ಹಾ, ಇದೆ. ನೀವು ಎಷ್ಟು ವರ್ಷಗಳಿಂದ? ನಾವು ತುಂಬ 6 ವರ್ಷದಿಂದ ಬರ್ತಾ ಇದೀವಿ. 6 ವರ್ಷದಿಂದ ತುಂಬ ಒಳ್ಳೆ ನಂಬಿಕೆ ಇಟ್ಟು ಬರ್ತಾ ಇದೀವಿ. ತುಂಬ ಒಳ್ಳೇದಾಗಿದೆ, ನಂಬಿಕೆ ಇದೆ. ಎಲ್ಲ ಇದು ಒಳ್ಳೆ ಇದಾಗಿರುತ್ತೆ. ದೈವ ನಂಬಿದೀವಿ. ರೀಸೆಂಟಾಗಿ ಮದುವೆನೂ ಆಯಿತು ದೈವ ಆಶೀರ್ವಾದದಿಂದ. ಅದಕ್ಕೋಸ್ಕರ ಹರಕೆ ತೀರಿಸ್ಕೊಂಬಿಟ್ಟು ಬಂದಿದ್ದೀವಿ ವರ್ಷ ಜಾತ್ರೆ. ಅಂದ್ರೆ ಈ ಮದುವೆ ತಾಯಿ ಮಾಡಿಸಿರೋದಾರೆ ಮಾಡಿಸಿದ್ದಾರೆ. ತಾಯಿ ಆಶೀರ್ವಾದದಿಂದ ಮದುವೆ ಆಗಿದೆ. ಅದರಿಂದ ಬಂದಿದ್ವಿ. ಅಕ್ಕವರು ನಿಮ್ಮ ಇವ್ರ ಜೊತೆಲಿ ನೀವು ತಾಯಿ ಮದುವೆ ನೆರವೇರಿಸಿದ್ರು. ಯಾವೂರು ಅಕ್ಕ ನಿಮ್ದು? ದೊಡ್ಡ ಮುಳುಗೋಡು. ಹಾಗೆ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಇವಾಗ ರೀಸೆಂಟ್ ಒಂದ್ ತಿಂಗಳಾಯ್ತು. ನಿಮ್ಗೆ ಯಾರು ಪರಿಚಯದಿಂದ ಈ ದೇವಸ್ಥಾನಕ್ಕೆ ಬಂದ್ರಿ? ಪೂಜಾರಪ್ಪ ಪರಿಚಯ ಇದ್ರು ಮನೆ. ಅದರಿಂದ ಪರಿಚಯದಿಂದ ಪರಿಚಯ ಆಗಿ ಬಂದಿದ್ದೀರಿ. ಆಯ್ತು, ಎಲ್ಲ ಒಳ್ಳೇದಾಗಿದೆ. ನಿಮ್ಗೆ ಎಲ್ಲ ಅನುಕೂಲ ಆಗಿದೆ. ತಾಯಿ ಎಲ್ರಿಗೂ ಒಳ್ಳೇದು ಮಾಡ್ಲಿ. ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅದರಿಂದ ಬರ್ತಾ ಇದೀವಿ. ಪ್ರತಿ ವಾರ ಇಲ್ಲ ತಿಂಗಳಿಗೊಮ್ಮೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಏನೋ ಒಂದು ನಂಬಿಕೆ ಇದೆ ತುಂಬ ಒಳ್ಳೇದಾಗುತ್ತೆ ಅಂತ. ಅದಕ್ಕೆ ಎಲ್ಲರೂ ಬಂದು ಆಶೀರ್ವಾದ ತಗೊಂಡು. ಆಯ್ತು, ಒಳ್ಳೇದಾಗಲಿ. ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಅನಿತ್ ಕುಮಾರ್ ಅಂತ. ಅನಿತ್ ಕುಮಾರ್, ಯಾವೂರು? ಮಾರ್ಸಿಂಗಳ್ಳಿ. ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತೀರಿ? ಏನು ಬಿಸ್ನೆಸ್ ಮಾಡ್ತೀರಿ? ಬುಕ್ಸು, ಟೆಕ್ನಿಕಲ್ ಬುಕ್ಸು, MBBS. ಟೆಕ್ನಿಕಲ್ ಬುಕ್ಸು. ಹಾಗೆ ತಾಯಿ ಪರಿಚಯ? ಪರಿಚಯ ಅಂದರೆ ಹಿಂಗೆ ಬೆಳ್ತೂರಲ್ಲಿ ಒಂದು ಹಳೆ ಊರಮ್ಮ ಅಂತ ಇತ್ತು. ಹಂಗಾಗಿ ಪವರ್ಫುಲ್ಲು ದೇವರು, ಹಂಗಾಗಿ ಬಂದದ್ದಕ್ಕೆ ಏನೋ ಒಳ್ಳೇದಾಯ್ತು ನನಗೆ. ಏನು ಒಳ್ಳೇದಾಯ್ತು ಹೇಳ್ತೀರಾ? ಅಂದರೆ ಒಂದು ಮದುವೆ ಆಗಿರಲಿಲ್ಲ ನನಗೆ. ಮದುವೆ ಆಯಿತು. ಮತ್ತೆ ಇದು ಮನೆ ಕಟ್ಟೋ ಮಾಡಲಿಲ್ಲ. ಅದು ಸರಿ ಹೋಯ್ತು. ಮತ್ತೆ ಮನೆ ಕಟ್ತಾ ಇದ್ದೀನಿ ಮದುವೆ. ಅದು ಸಕ್ಸಸ್ ಆಯಿತು. ಓಕೆ. ಒಟ್ಟಿನಲ್ಲಿ ಯಾವುದೇ ರೀತಿಯಲ್ಲೂ ಹಿನ್ನಡೆ ಆಗದಂಗೆ ನಡೆಸ್ಕೊಂಡು ತಾಯಿ ಒಂದು ಭರವಸೆ ಇಟ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ದೂರ್ ಕೈ ಬಿಡಲ್ಲ ಅನ್ನೋದು ಲೆಕ್ಕ ಇಲ್ಲ. ಖಂಡಿತ ಇಲ್ಲ ಅಲ್ವಾ? ಮದ್ದೂರ್ ತಾಲೂಕೆ ನಂಬರ್ ಒನ್ ಪವರ್ಫುಲ್ ಹಳೆ ಊರಮ್ಮ, ಶಕ್ತಿ ದೇವತೆ ಹಳೆ ಊರಮ್ಮ. ತಾಯಿ ಒಳ್ಳೇದ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಯ್ತು, ಒಳ್ಳೇದಾಗ್ಲಿ, ಎಲ್ಲ ಸಕ್ಸಸ್ ಆಗ್ಲಿ. ನಿಮ್ ಜೀವನದಲ್ಲಿ ಇದೇ ರೀತಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಫುಲ್ ಆಗಿ, ಸಕ್ಸಸ್ಫುಲ್ ಮ್ಯಾನ್ ಆಗಿ, ಸಕ್ಸಸ್ಫುಲ್ ಬಿಸ್ನೆಸ್ ಆಗಿ ನೀವೆಲ್ಲ ಮುಂದೆ ಬನ್ನಿ ಅಂತ ಹೇಳ್ತಾ. ಬೆಂಗಳೂರಲ್ಲಿ ಇದ್ದೀರಿ ಅಲ್ವಾ? ಆಯ್ತು, ಎಲ್ಲ ಒಳ್ಳೇದ್ ಮಾಡ್ತಾರೆ ತಾಯಿ. ಸರಿ, ಆಯ್ತು. ಓಕೆ, ಥ್ಯಾಂಕ್ ಯು. ಸರಿ, ಈಗ
ಟೇಕ್. ಅಮ್ಮ ನಮಸ್ಕಾರ ಹೇಳಿ ಸರ್. ಏನ್ ನಿಮ್ಮ ಹೆಸರು? ಅರ್ಪಿತಾ ಅಂತ ಹೇಳಿ. ಯಾವೂರು? ಮದ್ದೂರು, ಚೆನ್ನಗೊಡೊಂದೊಡ್ಡಿ ಮದ್ದೂರು ಅವರು. ನೀವು ಈ ದೇವಸ್ಥಾನಕ್ಕೆ, ಹಳೆ ಊರಮ್ಮನ ದೇವಸ್ಥಾನಕ್ಕೆ ಅವರ ಆಶೀರ್ವಾದ ಯಾವಾಗಿಂದ ನೀವು ಬರ್ತಾ? ಹಳೆ 8 ವರ್ಷದಿಂದ ಬರ್ತಾ ಇದ್ದೀವಿ ಸರ್. 8 ವರ್ಷದಿಂದ? ಓಕೆ. ಹೆಂಗ್ ಪರಿಚಯ ಆಯ್ತು? ಯಾವ ವಿಚಾರಕ್ಕೆ ನೀವು ಜಾಸ್ತಿ ಬಲವಾಗಿ ಆ ತಾಯಿನ ನಂಬಿದಿರಿ? ನಮ್ಮ ಮಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರೀಯ ವಿದ್ಯಾಲಯದಲ್ಲಿ ಸೀಟ್ ಸಿಗ್ಬೇಕು ಅಂದ್ಬಿಟ್ಟು ಅಮ್ಮನಲ್ಲಿ ಕೇಳ್ಕೊಂಡು ಹೋಗಿದ್ದು ಸರ್. ಅದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೆಲಸದಲ್ಲಿರೋರ್ಗ್ ಮಾತ್ರ ಸಿಗೋದು ಸೀಟು. ನಮ್ಮ ಮನೆಯವರು ವ್ಯವಸಾಯ, ನಾವು ಹೌಸ್ ವೈಫು. ಅದರಿಂದ ಅಮ್ಮನ್ಗೆ ಕೇಳ್ಕೊಂಡು ಹೋಗಿದ್ವಿ, ನಾ ಕೊಡ್ಸೆ ಕೊಡಿಸ್ತೀನಿ ಸೀಟ ಅಂತಂದಿದ್ರು. ಅದೇ ರೀತಿ ಸೀಟ್ ಸಿಕ್ತು. ಅದರಿಂದ ನಾವು ಅಮ್ಮನ ನಂಬಿಕೊಂಡು ಎಲ್ಲ ಕಾರ್ಯಗಳು ಎಲ್ಲ ನೆರವೇರ್ತಾ ಇದೆ. ಸಕ್ಸಸ್ ಆಯ್ತು. ನಾವು ಏನೇ ಕೇಳಿದ್ರು ಎಲ್ಲ ಆಗಿದೆ. ಅದರಿಂದ ಅಮ್ಮನ ನಂಬಿಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ 8 ವರ್ಷದಿಂದ. ಹಲವಾರು ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದಾರೆ, ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಒಳ್ಳೇದಾಗ್ಲಿ, ತಾಯಿ ಆಶೀರ್ವಾದ ಹಿಂಗೆ ಇರಲಿ. ಎಲ್ಲ ನಿಮ್ಗೆಲ್ಲ, ನಿಮ್ಗೆ ನಿಮ್ಮ ಕುಟುಂಬಕ್ಕೆ ಎಲ್ಲ ಒಳ್ಳೇದು ಮಾಡಿದ್ರು. ನಮಸ್ಕಾರ. ನಮಸ್ಕಾರ ಸುಮೇ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಪುನೀತ್ ಕುಮಾರ್ ಮರಳಿಗ ಅಂತ. ಮರಳಿಗದಲ್ಲಿ? ನಮ್ಮ ಹೆಸರು ಪುನೀತ್ ಕುಮಾರ್ ಮರಳಿಗ ಅಂತ, ಮರಳಿಗದಲ್ಲಿ ಇರೋದು. ಇಲ್ಲಿ ಈಗ ನನ್ನ ಬುದ್ಧಿ ಕಂಡು ಮಟ್ಟಿಗೆ ಈಗ ನಾನು ಇಲ್ಲಿ ಬರೋಕ್ ಸ್ಟಾರ್ಟ್ ಮಾಡಿ ಅಮ್ಮಂಗೆ 7 ವರ್ಷ ಆಗಿದೆ. 7 ವರ್ಷದಿಂದ ಕಂಟಿನ್ಯೂಸ್ 1 ವರ್ಷಕ್ಕೆ 4 ಪಂಕ್ಷನ್ ನಾನೇ ಹೊಡಿತಾ ಇರೋದಿಲ್ಲಿ. ಯಾವುದೇ ಒಂದು ಉದ್ದ ತುಂಡಾದ್ರೂ ದೇವ್ರ ಇದರಲ್ಲಿ ಆ ಅಮ್ಮನ ಸನ್ನಿಧಿ ಮೇಲೆ ಆ ಅಮ್ಮನ ಹೆಸರು ಹೇಳಿ ಹೋದ್ರೆ ಎಲ್ಲ ಫುಲ್ ಸಕ್ಸಸ್. ನೀವು ನಿಮ್ಮ ತಂಡ 30 ಜನ ಇದ್ದಾರೆ. 30 ಜನದಲ್ಲಿ ಇವರು ಹೆಂಗೆ ಹೋದ ಸತಿ 45 ಜನ ಹೊಡೆದಿದ್ದು, ಈ ಸತಿ 12 ಸೀಟ್ ಸಾಕು ಅಂದಿದ್ದಾರೆ. ಹಿಂಗೆ ಬರ್ತಾ ಬರ್ತಾ ಜಾಸ್ತಿ ದೇವರುಗಳು ಜಾಸ್ತಿ ಆದಂಗೆ ಕಮ್ಮಿ ಆಗ್ತಾ ಇರ್ತಾರೆ. ಅದ್ರ ದೇಶದಿಂದ ಏನಿಲ್ಲ, ನಾನು 7 ವರ್ಷದಿಂದ ಮಾಡ್ತಾ ಈಗ ಈ ಅಮ್ಮ ನೆಮ್ಮದ ಮೇಲೆ ಏನು ಲಾಸ್ ಏನಾಗಿಲ್ಲ. ಬರುವಂತ ಹುಡುಗರುಗಳಿಗೆ ಅವ್ರ ಕೂಲಿಗಾರ ಪಕ್ಕ ಆಗುತ್ತೆ. ಆ ಕೊನೆ ಲಾಸ್ಟ್ಗೆ ನೀವೇ ಕ್ಯಾಪ್ಟನ್? ಕ್ಯಾಪ್ಟನ್ ನಾವೇ. ನೀವೇ ಕ್ಯಾಪ್ಟನ್? ಹೌದು. ಕ್ಯಾಪ್ಟನ್ ಮಾಡಿದರೆ ತಾಯಿ, ಆ ತಾಯಿ ಕ್ಯಾಪ್ಟನ್ ಮಾಡಿದ್ರು ನಮಗೆ ಆ ಒಮ್ಮ ಉದ್ಯೋಗನೂ ಕೂಡ ಕೊಟ್ಟಿದ್ದಾರೆ. ಉದ್ಯೋಗ ಕೊಟ್ಟಿದ್ದಾರೆ. ಸಾಯಿ ಗಾರ್ಮೆಂಟ್ಸ್ ಅಲ್ಲಿ ಇನ್ಚಾರ್ಜ್ ಆಗಿದ್ದೀನಿ. ಓ ವೆರಿ ಗುಡ್, ಸೂಪರ್. ಸಾಯಿ ಗಾರ್ಮೆಂಟ್ಸ್ ಅಲ್ಲಿ ಇನ್ಚಾರ್ಜ್ ಆಗಿದ್ದೀನಿ. ಈಗ ಆರಾಮ್ಸೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಕೆಲಸನೂ ಮಾಡ್ತೀನಿ, ಒಮ್ಮ ಬಂದು ಸೇವೆನೂ ಮಾಡ್ತೀನಿ. ಸಾಯಂಕಾಲ ಆಯ್ತು ಅಂದ್ರೆ ಇದೊಂದೇ ದೇವರು ಅಂತಲ್ಲ, ಪ್ರತಿ ದೇವರುಗಳು. ಈಗ ಬೀರೇಶ್ವರ ದೇವರುಗಳಿದೆ, ಈಗ ಈ ತಾಯಿನೇ ಮೇನ್ ನಮಗೆ. ಸದಾ ಸದಾ ಸಹಕಾರದಿಂದ, ಈ ಒಮ್ಮನ ಆಶೀರ್ವಾದದಿಂದ ಪ್ರತಿ ವರ್ಷನೂ ಅಷ್ಟೇ ಫಂಕ್ಷನ್ ಸಿಗ್ತೇನೆ ಇವೆ. ನಾನು ಅಟೆಂಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಏ ಒಳ್ಳೇದಾಯ್ತು, ಹೋಗ್ರಿ. ನಿಮ್ದು ಆ ತಾಯಿ, ನಿಮ್ಮ ಆ ತಾಯಿ ಸಹಕಾರದಿಂದ ನಮಗೆ ಪ್ರತಿ ವರ್ಷನೂ ಫುಲ್ ಸಿಗ್ತಾನೆ ಇದೆ. ಒಂದು ದಿನ ಲಾಸ್ ಕುತ್ಕೊಳಕ್ ಆಗ್ತಾ ಇಲ್ಲ. ಭಾನುವಾರ ಕೂಡ ನಮ್ಗೆ ಭಾನುವಾರ ನಾವು ಡ್ಯೂಟಿಗೆ ಹೋಗ್ತಾ ಭಾನುವಾರ ಮಾತ್ರ ರಜಾ ಇರುತ್ತೆ. ಮೇಲೆ ನಗುವಿಟ್ಟವ್ರೆ, ಹಂಗಾಗಿ ಬಹಳ ಚೆನ್ನಾಗಿ ಆಗಿದೆ ನಿಮ್ಗೆ ಅಲ್ವಾ? ಹೌದು. ಆ ತಾಯಿ ಸಹಕಾರದಿಂದ ಅಂದ್ರೆ ಸೊ ನಮ್ಗೆ ಭಾನುವಾರ ಒಂದೇ ದಿನ ರಜಾ ಇರೋದು ಗಾರ್ಮೆಂಟ್ಸ್ ಅಲ್ಲಿ. ಆ ಭಾನುವಾರ ಕೂಡ ಮನೆ ಹತ್ರ ಇರಕ್ ಆಗ್ತಾ ಇಲ್ಲ. ಅಮ್ಮನ ಆಶೀರ್ವಾದದಿಂದ ಫಂಕ್ಷನ್ ದೇವ್ರೆ ಸಿಗ್ತಾನೆ ಇರ್ತೇವೆ. ಅಲ್ಲಿಗೆ ನಾವು ಅಲ್ಲಿಂದ ಅಲ್ಲಿಗೂ ಹೋಗ್ಬೇಕು, ಇಲ್ಲಿಗೆ ಬರ್ಬೇಕು, ಮೆಂಟ ಮಾಡ್ಬೇಕು. ಓಕೆ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಏನ್ ನಿಮ್ಮ ಹೆಸರು? ನಂದಿನಿ ಅಂತ. ಯಾವ ಊರು ನಿಮ್ದು? ಸಾದುಳಲ್ಲ. ಸಾದುಳಲ್ಲು ಹಳೆ ಊರಮ್ಮ ತಾಯಿ ಸನ್ನಿಧಿಲಿದ್ದೀರಿ. ಹೌದು. ಯಾವ ಊರಿಂದ ನೀವು ಈ ಒಂದು ಪರಿಚಯ ಆಯ್ತು ನಿಮ್ಗೆ ಸರ್? ಎಷ್ಟು ವರ್ಷಗಳಿಂದ ನಿಮ್ಗೆ ಈ ಪರಿಚಯ ಸರ್? ಸುಮಾರು ಒಂದು 5 ವರ್ಷದಿಂದ ಪರಿಚಯ. ಯೋಗೇಶ್ ಅಣ್ಣ ಫಸ್ಟ್ ಮಾತಾಡಿದ್ರಲ್ಲ, ಗೆಜಲ್ಗೆರೆ ಅವರು, ಅವ್ರ ಕಡೆಯಿಂದ ನಮ್ಗೆ ಪರಿಚಯ ಆಗಿದ್ದು. ನಮ್ಗೆ ಸ್ವಲ್ಪ ಮನೆ ನಮ್ಮ ಅಮ್ಮಂಗು ಸ್ವಲ್ಪ ಅವರು ಹುಷಾರು ತಪ್ಪಿದ್ರು, ನನ್ನ ತಮ್ಮಂಗು ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಅವ್ರ ಅದರಿಂದ ಬಂದಿದ್ದು ನಾವು. ಬಟ್ ಇವತ್ತು ಬೇರೆ ಡಾಕ್ಟರ್ಸು ಎಲ್ಲೂ ಎಲ್ಲೇ ಹೋದ್ರೆ ತುಂಬ ದೇವ್ರುಗಳು ಮಾಡಿದ್ವಿ, ಎಲ್ಲೂ ಅಷ್ಟು ಗುಣಮುಖ ಕಾಣಿಸ್ಲಿಲ್ಲ. ಬಟ್ ನಮ್ಮ ಕುಟುಂಬಕ್ಕೆ ಇವತ್ತು ಎಲ್ಲ ಚೆನ್ನಾಗಿದ್ದೀವಿ ಅಂದರೆ ಹಳೆಯವರಮ್ಮ ತಾಯಿನೇ. ನಮಗೆ ನಮ್ಮ ಅಮ್ಮಂಗೂ ಅವ್ರು ಬದುಕದೇ ಇಲ್ಲ ಅಂತಾನೆ ಹೇಳ್ಬಿಟ್ಟಿದ್ರು, ತುಂಬಾ ಸೀರಿಯಸ್ ಆಗಿದ್ರು. ನಾವು ಅವಾಗ ನಾವು ಕೇಳ್ಬೇಡ್ರು, ಇವಾಗ ಚೆನ್ನಾಗಿ ಇಲ್ಲೇ ಇದ್ದಾರೆ. ತುಂಬಾ ಎಲ್ಲಾರು ಇವ್ರು ಉಳ್ಕೊಳ್ಳಲ್ಲ ಅಂತಾನೆ ಅನ್ಕೊಂಡಿದ್ರು, ನಮ್ಮ ಸಂಬಂಧಿಕರಾಗ್ಲಿ ಯಾರೇ ಎಲ್ಲಾರು. ಬಟ್ ಇವತ್ ನಮ್ಮ ಅಮ್ಮ ಜೀವಂತವಾಗಿ ನಮ್ಮ ಜೊತೆ ಇದ್ದಾರೆ ಇವತ್ತಿಗೂ ಅಂದ್ರು, ಹಳೆಯವರಮ್ಮನೆ ತಾಯಿನೇ ಕಾರಣ. ಇಲ್ಲಾಂದ್ರೆ ಹೌದು, ನಿಮ್ಮ ಶಕ್ತಿನ ಉಳಿಸ್ಕೊಂಡಿದ್ದಾರೆ. ಹೌದು ಹೌದು, ಎಲ್ಲ ಒಳ್ಳೇದಾಗಿದೆ, ಎಲ್ಲ ಒಳ್ಳೇದಾಗಿದೆ. ಹೌದು ಸರ್, ನಮ್ಮ ಕುಟುಂಬ ಇವತ್ತು ಚೆನ್ನಾಗಿದ್ದೀವಿ ಅಂದ್ರೆ ಇಷ್ಟು ನೆಮ್ಮದಿಯಾಗಿ ಹಳೆಯವರಮ್ಮ ತಾಯಿನೇ ಕಾರಣ ಸರ್. ನಮ್ಮ ತಂದೆಗೂ ಅಷ್ಟೇ, ಅವ್ರದ್ದು ಸ್ವಲ್ಪ ಕೇಸ್ ಪ್ರಾಬ್ಲಮ್ ಆಗಿದೆ ಸರ್, ಅದನ್ನು ಇವತ್ತು ಬಗೆಹರಿದಿದೆ. ಕಾರ್ಯ ಆಗಷ್ಟರಲ್ಲೇ ಅದನ್ನು ಆಗುತ್ತೆ ಅಂತ ನಂಬ್ಕೊಂಡಿದ್ವಿ, ಈಗ ಅದನ್ನು ಬಗೆಹರಿತು. ಹಾಗಾಗಿ ನಮ್ದು ಏನೇ ಸಮಸ್ಯೆ ಇದ್ರೂ ನಾವು ಬೇಡ್ಕೊಂಡ ತಕ್ಷಣ ಈ ಬೆಳ್ತೂರು ಗ್ರಾಮದ ಹಳೆಯವರಮ್ಮ ತಾಯಿ ಎಲ್ಲನೂ
ಒಳ್ಳೇದ್ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗಾಗ ನಾವು ತುಂಬಾ ನಂಬ್ತೀವಿ. ಮನೆ ದೇವ್ರು ಬಿಟ್ಟರೆ ಹಳೆ ಊರಮ್ಮ ದೇವಸ್ಥಾನಕ್ಕೆ ನೀವು ಬರ್ತಾನೆ ಇರ್ತೀವಿ? ನಾವು ಬರ್ತಾನೆ ಇರ್ತೀವಿ ಸರ್, ತಿಂಗ್ಳಿಗೆ 2 ತಿಂಗ್ಳಿಗೆ ಒಂದ್ಸರಿ ಏನಾದ್ರೂ ಬಂದೇ ಬರ್ತೀವಿ. ಆಯ್ತು, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸೋಮಣ್ಣ ನಮಸ್ತೆ. ನಮಸ್ತೆ. ಹಳೆ ಊರಮ್ಮ ತಾಯಿಯ ಬೆಳತೂರು ಹಳೆ ಊರಮ್ಮ ತಾಯಿಯ ಗುಡ್ಡಪೂರ್ ನೀವು ಅರ್ಚಕರು? ಅರ್ಚಕರು, ಅರ್ಚಕರು ಅಲ್ಲೇ ಅದೇನೆ ಗುಡ್ಡಪೂರು ಅರ್ಚಕರು ಅಲ್ವಾ? ಎಲ್ಲ ನೀವೇ ಅಲ್ವಾ? ನಿಮ್ಮ ಮೇಲೆ ತಾಯಿ ಬರೋದು ಖಂಡಿತ. ತಾಯಿ ಬಂದು ದೀಕ್ಷೆ ಕೊಡೋದು ಆಯ್ತಾ? ಎಲ್ರಿಗೂ ಕೂಡ ಅದನ್ನು ಮಂಗಳವಾರ ಶುಕ್ರವಾರ, ಮಂಗಳವಾರ ಶುಕ್ರವಾರ ಎಲ್ಲರೂ ಕೂಡ ಸಮಸ್ಯೆಗಳನ್ನ ಬಗೆಹರಿಸಿ, ಮೇಲೆ ಬಂದು ಬಗೆಹರಿಸಿ, ಬಗೆಹರಿಸಿ ನನ್ನ ಮೇಲೆ ಬಂದು ಬಗೆಹರಿಸಿ ಇಷ್ಟೊಂದು ಜನಕ್ಕೆಲ್ಲ ಒಳ್ಳೇದು ಮಾಡಿ ನೀವೇ ನೋಡ್ತಾ ಇದ್ದೀರಲ್ಲ ಕಣ್ಣಲ್ಲಿ, ತಾಯಿ ಹಳೆಯೂರಮ್ಮನೇ ಒಳ್ಳೇದು ಮಾಡ್ತಾ ಇರೋದು. ನಮ್ಮ ಕೈಲಿ ಆಗುತ್ತಾ ಇವೆಲ್ಲ ಸಾಧ್ಯನಾ? ಹೌದೌದು, ಖಂಡಿತ ಸಾಧ್ಯ ಇಲ್ಲ. ಸಾಧ್ಯ ಆಗದೆ ತಾಯಿ ಮಾಡ್ತಾವ್ರೆ. ಈಗ ನೀವೇ ಕಣ್ಣರಲ್ಲಿ ನೋಡ್ತಾ ಇದ್ದೀರ, ಜನ ಕೇಳಿದ್ದೀರಾ, ಜನ ಎಲ್ಲ ಉತ್ತರ ಕೊಟ್ಟವ್ರೆ. ಹಂಗಾಗಿ ನಡೆಸ್ತಾವಿ. 9 ವರ್ಷ ಆಯಿತು, 1 ವರ್ಷ ಹಸೆ ಕೊಟ್ಟಿರಲಿಲ್ಲ, 8 ವರ್ಷ ಆಯಿತು ಹಸೆ ಕೊಟ್ಟು, 1 ವರ್ಷ ಹಸೆ ಕೊಟ್ಟಿಲ್ಲ, ಪೂಜೆ ಏನದೇ ಮಾಡ್ಕೊಯ್ತಿದ್ದೋ. ಹಂಗಾಗಿ ನಡ್ಸ್ಕೊಂಡು ಹೋಯ್ತಾವಿ. ಇಷ್ಟು ಈ ಮಟ್ಟ ತಂದು ನಿಲ್ಸವಳೆ. ಜನರ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ.
ಖಂಡಿತ ಅದು ನಿಮ್ಮ ಮುಖಾಂತರ ಖಂಡಿತ ಖಂಡಿತ ಓಕೆ ನಿಮಗೆ ಯಾವ ರೀತಿ ಭಾಷೆ ಆಯಿತು ನಿಮಗೆ ಬಂದಿರುವಂಥದ್ದು ನಿಮಗೆ ಅವರು ಶಕ್ತಿ ದೇವತೆ ನಿಮಗೆ ಒಲಿದಿದ್ದಾರೆ ಅನ್ನುವಂಥದ್ದು ಯಾವ ರೀತಿ ಭಾಷೆ ಆಯ್ತು ನಿಮ್ಗೆ ಅಂದರೆ ನಾನು ಪೂಜನೆ ನಮ್ಮ ದೇವರೇ ನಿಂತಿರಲಿಲ್ಲ ನಾನು ಹಂಗಾಗಿ ಏನಪ್ಪ ಅಂದರೆ ನನಗೆ ದೇವ್ರ ಮೇಲೆ ಇಷ್ಟನೇ ಇರಲಿಲ್ಲ ಯಾಕೆಂದರೆ ನಾನು ಕಷ್ಟನೇ ಅನುಭವಿಸಿ ಬಿಟ್ಟಿದ್ದೀನಿ ಯಾಕೆಂದರೆ ನಾನು ದನ ಮೀಸಿ ತಟ್ಟೆ ತೊಳೆದು ತಿರ್ಗದ್ದು ಬಡತನದಲ್ಲಿ ಬಂದಿದ್ದೀರಿ ಸರಿ ಅಂಡಿ ಇಲ್ಲಿ ಎಲ್ಲನೂ ಉಗಿದೆಲ್ಲ ಎತ್ತಿ ಅಲ್ಲಿ ಇಲ್ಲೆಲ್ಲ ಜಿರ್ತ್ಕಂದು ಇದರೆಲ್ಲ ಬಂದು ಕೊನೆಗೆ ನನಗೆ ತಿನ್ನೋಕೆ ಅನ್ನ ಇಲ್ಲದೆ ಆ ಥರ ಪರಿಸ್ಥಿತಿ ಇದೆ ನನ್ನ ಮಕ್ಳಿಗೂ ನಾನು ಒಂದು ಸಾಂಪಲ್ಲ ಒಂದು ಸೋಪ್ ತರೋಕ್ಕೂ ನನ್ನ ಕೈಲಿ ಕಾಸಿರಲಿಲ್ಲ ಒಂದು ಮೆಡಿಸನ್ ಕೊಡ್ಸೋಕ್ಕೂ ನನ್ನ ಹತ್ರ ಕಾಸಿರಲಿಲ್ಲ ಇವತ್ತು ಜನದ ಜನಕ್ಕಿಂತ ಹಳೆಯವರಮ್ಮ ಬಂದು ಇಷ್ಟು ಕಷ್ಟ ಮಾಡಿ ಸಾವಿರಾರು ಮನೆ ಉಳಿಸಿ ನನ್ನ ಹೆಸರು ಕೊಟ್ಟವಳೆ ನಿಮಗೆ ನೋಡಿ ಇವತ್ತು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನನಗೆ ಗುರುತಿಸ್ತಾವ್ರಿ ಅಂದರೆ ಹಳೆಯವರಮ್ಮ ಕಾರಣ ಹಳೆಯವರಮ್ಮನ ಕಾರಣ ಹಳೆಯವರಮ್ಮನ ಬಿಟ್ಟರೆ ನನ್ನ ಜೀವನೇ ಅವ್ರದ್ದು ಅಲ್ಲ ನೋಡ್ರಿ ನೀವು ನಿಮಗೆ ತಿನ್ನಕ್ಕೆ ಊಟ ಇರಲಿಲ್ಲ ಖಂಡಿತ ಅದೇನು ಸೋಪು ಬಗ್ಗೆ ಎಲ್ಲ ಆಮೇಲೆ ನನ್ನೇ ಎಷ್ಟೋ ಜನ ನನ್ನೇ ಅಂದರು ಸಾವಿರಾರು ಮನೆ ಬೆಳಗ್ತಾ ಇದೆ ಖಂಡಿತ ಬೆಳಗದೆ ಆಮೇಲೆ ಸಾವಿರಾರು ಮನೆ ಉಳ್ಕಂತದೆ ಸಾವಿರಾರು ಮನೆ ಹೆಸರು ಹೇಳ್ತಾ ಇದೆ ಸಾವಿರಾರು ಮನೆ ಅನ್ನ ತಿಂತದೆ ಇವತ್ತು ತಿಂತದೆ ಅಂದರೆ ಹಳೆಯವರಮ್ಮ ಕಾರಣ ಏನಪ್ಪ ಅಂದರೆ ತಾಯಿ ನನ್ನ ಆಶೀರ್ವಾದ ಏನು ನನ್ನ ಏನು ಪುಣ್ಯ ಮಾಡಿದ್ದೆ ಏನು ಗೊತ್ತಿಲ್ಲ ನಾನು ದೇವ್ರ ಮೇಲೆ ಹೂವನೇ ಮಡಗಿರಲಿಲ್ಲ ಇವತ್ತು ಈ ಮಟ್ಟಿಗೆ ಮಾಡ್ಕೊಂಡು ಒಯ್ತಾ ಇದ್ದೀನಿ ಅದು ಒಳ್ಳೆಯದು ಕೆಟ್ಟದ್ದು ಭಗವಂತನ ಸೇರೋದು ತಾಯಿಗೆ ಸೇರೋದು ಹಳೆಯವರಮ್ಮಗೆ ಸೇರೋದು ಆದರೆ ಜನಕ್ಕೆ ಹಣಕ್ಕೋಸ್ಕರ ಮಾಡ್ತಿಲ್ಲ ಜನಕ್ಕೆ ಒಳ್ಳೇದಾಗದೆ ಮಾಡ್ತಾವ್ರೆ ಏಕೆಂದ್ರೆ ಜೀವೆಲ್ಲ ತಂದಾಕಿರೋದೇ ಹಳೆಯವರಮ್ಮನ ಅವಳು ಕಷ್ಟ ಹೊಡೆದ ಮೇಲೆ ತಂದಾಕಿರೋದು ಇವತ್ತು ಯಾರು ದಡ್ರಲ್ಲ ಇವತ್ತೆಲ್ಲ ಬುದ್ಧಿ ಬಂದರೆ ಹಂಗಾಗಿ ಎಲ್ಲ ನಡೆಸ್ಕೊಂಡು ವಾರ ಮಂಗಳವಾರ ಶುಕ್ರವಾರ ಹಸೆ ಕೊಟ್ಕೊಂಡು ಅವ್ರ ಕಷ್ಟ ಬಗೆಹರಿಸ್ಕೊಂಡು ತುಂಬ ನಡೆಸ್ಕೊಂಡು ನಡೀತಾ ಹೋಯ್ತವ್ರೆ ಹಳೆಯವರಮ್ಮ ಉಲ್ಲೂರಮ್ಮ ಹಳೆಯವರಮ್ಮ ಎರಡೂ ಒಂದೇ ಇವತ್ತು ಬೆಳ್ತೂರು ಊರಲ್ಲೇ ನಡೆಸ್ಕೊ ಹೋಯ್ತಾ ಇರೋ ಅಂದರೆ ಹಳೆಯವರಮ್ಮ ಇವತ್ತು ಸುತ್ತ ಎಷ್ಟು 23 ಹಳ್ಳಿಗೂ ಹೆಸರುವಾಸೆ ತಗೊಂಡವ್ರೆ ಇವತ್ತು 23 ಹಳ್ಳಿಲೂ ಇಷ್ಟು ಪೂಜೆ ಕರೆಸಿ ಇಷ್ಟು ಉತ್ತರ ಕೊಟ್ಟು ಯಾರ ಕೈಲೂ ಜಾತ್ರೆ ನಡೆಸ್ತಾ ಇರುವಂತ ಖಂಡಿತ ನಡೆಸ್ತಾವಿ ಪ್ರತಿ ವರ್ಷ ನಡೆಸ್ತ ಪ್ರತಿ ವರ್ಷನೂ ವರ್ಷಕ್ಕೆ ಒಂದಪ್ಪ ಜಾತ್ರೆ ಆಮೇಲೆ ವರ್ಷಕ್ಕೆ 4 ತಪ್ಪ ಅಂದಾನ ತಿರ್ಗಾ ಭಕ್ತಾದಿಗಳಿಗೆ ಕಾರ್ತ್ಕೆಲಿ ಆಮೇಲೆ ಎಳ್ನೀರಲ್ಲಿ ದೀಪ ಹಚ್ತೀವಿ ಹಂಗಾಗಿ ಎಲ್ಲ ನಡೆಸ್ಕೊಂಡು ಹೋಯ್ತಾ ಇದ್ವಿ ಎಳ್ನೀರಲ್ಲಿ ದೀಪ ಹಸೋದು ಏನಪ್ಪ ಅಂದರೆ ಇವತ್ತು ಹಸಿದ್ರೆ ಒಂದು ನೈಟ್ ಒಂದು ಹಗಲು ಉರಿತದೆ ಅದು ಜನ ನೋಡೋರೆ ನಾನು ಹೇಳೋದಿಂತ ಜನ ಕೇಳಿ ಆದ್ರೆ ಎಲ್ಲ ಜನಕ್ಕೂ ಹಳೆಯವರಮ್ಮ ಒಳ್ಳೇದು ಮಾಡಲಿ ಸುಕ್ಮಕ್ಕ ಕೊಟ್ಟು ಅವ್ರ ಮಕ್ಕಳು ಐಶ್ವರ್ಯ ಯಾರಿಗೆ ಕೊಟ್ಟಲಿ ಪ್ರತಿ ವರ್ಷ ಇದೇ ದಿನ ಮಾಡ್ತೀರಾ ಅಥವಾ ವರ್ಷಕ್ಕೆ ಒಂದಪ್ಪ ಅದ್ರಲ್ಲಿ ಫಿಕ್ಸು ಒಟ್ಟಲ್ಲಿ ಮೇ ತಿಂಗಳಲ್ಲಿ ಆಗ್ಬೋದು ಇಲ್ಲ ಜೂನ್ ತಿಂಗಳಲ್ಲಿ ಆಗ್ಬೋದು ತಾಯಿ ದೀಕ್ಷೆ ಬಂದೇಳುವಂಥದ್ದ ಯಾವ ಡೇಟು ಅಂತ ಇಲ್ಲ ಇಲ್ಲ ಅವ್ರು ಆ ಡೇಟ್ ನಾನು ಹೋಗಿ ವರ್ಷಕ್ಕೆ ಒಂದಪ್ಪ ಡೇಟ್ ಹಾಕ್ತೀನಿ ಅವರೇ ಹೇಳ್ತಾರೆ ಇಂಥ ಡೇಟಲ್ಲಿ ಹೋಗಿ ಹಾಕು ಡೇಟ್ ಅಂತ ಒಂದು 6 ತಿಂಗಳು ಆಗಿತ್ತು ಹಂಗಾಗಿ ಇಂಥ ಡೇಟಲ್ಲಿ ಖಾಲಿ ಇದೆ ನೀನು ಹೋಗು ಅಲ್ಲಿಗೆ ಅಂತಂದ್ರು ಅದೇ ಡೇಟ್ ಖಾಲಿ ಇತ್ತು ಅದೇ ಡೇಟ್ ಕಾಯಿತು ಆಮೇಲೆ ಗೋಲ್ಕುದಲ್ಲಿ ಎಷ್ಟು ಹಣ ಅದೇ 1 ರೂಪಾಯಿ ಲೆಕ್ಕ ತಕೊಂಡು ಒಂದು ಇಷ್ಟೇ ಅದೇ ಹಣ ಅಂತನೂ ಆ ತಾಯಿ ನನ್ನ ಮೇಲೆ ಬಂದು ಹೇಳೋಳೆ ಖಂಡಿತ ಇಷ್ಟೇ ಅದೇ ಇಷ್ಟೇ ಉತ್ತರ ಆಮೇಲೆ ನಾವು ಏನು ಬಾಕ್ಲೇನೆ ಹಾಕ್ಬೇಡಿ ನಾನು ಇದ್ದಾಳ ಇಲ್ವ ಅಂತ ನೀವೇ ನೋಡ್ಕೊಳ್ಳಿ ಅಂತ ಎಲ್ಲನೂ ಸಾರಿಸವಳೆ ಆಮೇಲೆ ನಾವು ಒಂದು ದಿವಸ ಗೋಲ್ಕನ ಈಚೆ ಮಡಗ್ಬಿಟ್ಟು ನಾನು ಮನೆಗೆ ಬಿಟ್ಟಿದ್ದೋ ನಮ್ಗೆ ಗೊತ್ತೇ ಇಲ್ಲ ಆದರೂ ಉತ್ತರ ಎಷ್ಟೋ ನಡೆದವೆ ಎಷ್ಟೋ ಪವಾಡ ನಡೆದವೆ ಮಕ್ಕಳು ಸತ್ತೋಯ್ತವ್ರು ಉಳಿಸ್ಕೊಂಡವ್ರೆ ಇವತ್ತು ಹಾಸ್ಪಿಟಲ್ ಆಗಲ್ಲ ಅನ್ನೋದು ಉಳಿಸ್ಕೊಂಡವ್ರೆ ಎಲ್ಲ ಅಂತಕ್ಕೂ ಜನ ಹಳೆಯವರಮ್ಮ ಕಾರಣ ಉಲ್ಲೂರಮ್ಮ ಕಾರಣ ಏನಪ್ಪ ಅಂದರೆ ಜನಕ್ಕೆ ಒಳ್ಳೇದಾಗಲಿ ಇವತ್ತು ನನ್ನ ಮಂಡ್ಯ ಜಿಲ್ಲೆಯಲ್ಲಿ ನಾನು ಗುರುತಿಸ್ತಾವ್ರೆ ಅಂದರೆ ಹಳೆಯವರಮ್ಮ ಕಾರಣ ಇವತ್ತು ನಾನು ಯಾರು ಅಂತ ಬೆಳ್ತೂರಲ್ಲಲ್ಲ ಯಾರಿಗೂ ಗೊತ್ತಿಲ್ಲ ಇವತ್ತು ನನ್ನ ನೋಡ್ಕಂದ್ರೆ ನನ್ನ ಬಗೆಯಲ್ಲಿ ನೋಡ್ಕಂದ್ರೆ ನಾನು ಯಾರು ಅಂತ ಗೊತ್ತಿಲ್ಲ ಇವತ್ತು ಇಷ್ಟು ಜನ ನಾನು ನೋಡ್ತೀನಿ ಇಷ್ಟು ಜನ ನನ್ನ ಮಾತಾಡಿಸ್ತಾರೆ ಅನ್ನೋದು ಸತ್ವಲ್ಲೂ ಗೊತ್ತಿಲ್ಲ ಆದರೆ ಹಳೆಯವರಮ್ಮ ಕಾರಣ ಅದಂತೂ ಹೇಳಬಲ್ಲೆ ಸರಿ ಸರಿ ಏಕೆಂದರೆ ನನ್ನ ಉಸಿರು ಹಳೆಯವರಮ್ಮ ಕಾರಣ ನನ್ನ ಮಕ್ಕಳು ಎಲ್ಲರಿಗೂ ಐಶ್ವರ್ಯಕ್ಕೆ ಕೊಟ್ಟು ಬಂದು ಭಕ್ತರಿಗೆ ಕಷ್ಟ ಕಾಪಾಡ್ತಾವಳೆ ಒಳ್ಳೇದು ಮಾಡ್ತಾವಳೆ ಅಷ್ಟು ನಾನು ಹೇಳಬಲ್ಲೆ ಏಕೆಂದರೆ ಜನಕ್ಕೋಸ್ಕರ ಇಷ್ಟೊಂದು ನೋಡ್ತಾ ಇದ್ದೀರಲ್ಲ ನೀವೇ ಕಣ್ಣಾಲ ನೋಡ್ತಾ ಇದ್ದೀರ ಇದ್ರಿಂದ ಆಮೇಲೆ ಇದೆಲ್ಲ ಆ್ಯಕ್ಟಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಆಮೇಲೆ ಇದು ಒಂದು ಏನು ಇದು ಪಾಠ ಅಲ್ಲ ಒಂದು ನಾಟಕ ಅಲ್ಲ ಆಮೇಲೆ ಬಣ್ಣ ಹಚ್ಕೊಂಡು ನಾಟಕನೂ ಮಾಡೋಕ್ಕೂ ಸಾಧ್ಯವೇ ಇಲ್ಲ ಏಕೆಂದರೆ ಬಣ್ಣ ಹಚ್ಕೊಂಡು ನಾಟಕ ಮಾಡೋದು ಒಂದೊಂದಾರ ತಪ್ಪಾಯ್ತದೆ ಇದು ಹಂಗಲ್ಲ ನೀನು ಹೇಳೋದು ಆಯ್ತದ ಆಗಲ್ವಾ ಎರಡಲ್ಲಿ ಒಂದು ಉತ್ತರ ಕೊಡ್ತಾರೆ ಆಯ್ತದೆ ಅಂದರೆ ಆಯ್ತದೆ ಅಂತಾರೆ ಇಲ್ಲ ಆಗಲ್ಲ ಅಂದ್ರೆ ಆಗಲ್ಲ ಅಂತಾರೆ ಏಕೆಂದರೆ ಜನಕ್ಕೆ ಬಂದಂಥ ಜನರು ಭಕ್ತರಿಗೆ ಯಾರಿಗೂ ಮೋಸ ಮಾಡಿಲ್ಲ ಇವತ್ತು ಸಾವಿರಾರು ಮನೆ ಅನ್ನ ಇಲ್ಲಿ ಜಾಕ್ ಬಂದು ಸಾವಿರಾರು ಮನೆ ಹೆಸರು ಹೇಳ್ತಾವದಲ್ಲ ಅದು ಕಾರಣ ಸತ್ಯ
ಯಾಕೆಂದರೆ ಹಳೆಯೂರಮ್ಮ ಕಾರಣ. ಸರಿ ಸ್ವಾಮಿ, ಆಯ್ತು. ಖಂಡಿತ ಖಂಡಿತ ಸರ್. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು. ಖಂಡಿತ ಜನಕ್ಕೆ ಒಳ್ಳೇದಾಗಲಿ, ಐಸುವಾರಿಗೆ ಕೊಟ್ಟು ಕಾಪಾಡಲಿ. ನಿಮ್ಮ ಮಂಡ್ಯ ಟಿವಿಗೂ ಹಳೆಯೂರಮ್ಮನ ಬಗ್ಗೆ ಹೆಚ್ಚು ತಿಳಿಸಿ ಭಕ್ತರಿಗೆ ಜಾಸ್ತಿ ಆಶ್ರಯ ಕೊಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಏನಾದ್ರು ತಪ್ಪು ಮಾತಾಡಿದ್ರೂ ಕ್ಷಮಿಸಿ ಮಾತಾಡಿ ಒಳ್ಳೇದಾಗಲಿ. ನಮಗೂ ಒಳ್ಳೇದು ಮಾಡಿ.